ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಮನುಷ್ಯ ಹುಟ್ಟಿದ ಮೇಲೆ ಜಾತಿ ಹುಟ್ಟೋ ಅಥವಾ ಜಾತಿ ಹುಟ್ಟಿದ ಮೇಲೆ ಮನುಷ್ಯ ಹುಟ್ಟಿದ್ನೋ ಗೊತ್ತಿಲ್ಲ. ಆದ್ರೆ ಎಲ್ಲಿ ನೋಡಿದ್ರು ಜಾತಿ ಜಾತಿ ಅನ್ನೋ ಮಾತು ಮಾತ್ರ ತಾಂಡವವಾಡ್ತಾ ಇದೆ. ಈಗ ಈ ಮಾತು ಯಾಕಂತೀರಾ? ಇಲ್ಲೊಂದು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯವಾಗಿ ಕಳೆದ 13 ವರ್ಷಗಳಾಗಿದೆಯಂತೆ. ಆದ್ರೆ ಅವರ ಸಮಸ್ಯೆಗೆ ಇಂದಿಗೂ ಕೂಡ ಪರಿಹಾರ ಸಿಗದ ಕಾರಣ ಮತ್ತೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೇಕು 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 ಬೇಕು. ಸಾವಿರದ 900 ಎಸ್ ಎಸ್ ಟಿ ದೌರ್ಜನ್ಯ ನಿಷೇಧ ಕಾಯ್ದೆ ಸಂಪೂರ್ಣವಾಗಿ 1989 ಎಸ್ ಎಸ್ ಟಿ ದೌರ್ಜನ್ಯ ಕಾಯ್ದೆ ಸಂಪೂರ್ಣವಾಗಿ ಬೇಕು ಬೇಕು ಎಸ್. ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಜಂತಿಕೊಳಲು ಗ್ರಾಮದಲ್ಲಿ 2013 ನಡೆದ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಬಹುಜನ ಸಮಾಜ ಪರಿವರ್ತನಾ ಚಳುವಳಿ ಹಾಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ 1989 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ದೌರ್ಜನ್ಯ ನಿಷೇಧ ಕಾಯ್ದೆಯನ್ನ ಯಥಾವತ್ತಾಗಿ ಜಾರಿಗೊಳಿಸುವಂತೆ ಜಂತಿಕೊಳಲು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ಸಂಸದ ಸಮಿತಿ ಹೋರಾಟಕ್ಕೆ ದಲಿತ ವಿರೋಧಿ ಡಿಎಂ ಗುಂಡಯ್ಯನನ್ನು, ದಲಿತ ವಿರೋಧಿ ಡಿಎಂ ಗುಂಡಯ್ಯನಿಗೆ, ದಲಿತ ವಿರೋಧಿ ಡಿಎಂ ಗುಂಡಯ್ಯನಿಗೆ. ನನ್ನ ಹೆಸರು ರಾಮಸ್ವಾಮಿ ಜಂತಿಕೊಳಲು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು. ಈಗ 3 ದಿನಗಳ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಎಷ್ಟೇ, ಈ ಧರಣಿ ಸತ್ಯಾಗ್ರಹದಲ್ಲಿ 1989 ಎಸ್ ಎಸ್ ಟಿ ದೌರ್ಜನ್ಯ ಕಾಯ್ದೆ ನಿಷೇಧ ಕಾಯ್ದೆಯಲ್ಲಿ ನಾವು 2013 ಜಂತಿಕೊಳ್ಳ ಗ್ರಾಮದಲ್ಲಿ ಒಂದು ಎಸ್ ಎಸ್ ಟಿ ದೌರ್ಜನ್ಯ ಪ್ರಕರಣ ದಾಖಲಾಗುತ್ತೆ. ಆ ದಾಖಲಾದಂಥ ಸಮಯದಲ್ಲಿ ನಾವು ಅಲ್ಲಿಂದ ಇಲ್ಲಿವರೆಗೂ 2013 2022 ಕೂಡ ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಬಂದಂಥ ಸನ್ನಿವೇಶದಲ್ಲಿ ಸರ್ಕಾರ ಇದುವರೆಗೂ ಕೂಡ ಈ ನೊಂದ ಸಂತ್ರಸ್ತರಿಗೆ ಸುಮಾರು 60-70 ಜನಗಳ ಮೇಲೆ ದೌರ್ಜನ್ಯಗಳಾದರೂ ಕೂಡ, ಅಲ್ಲಿ ನೊಂದ ಸಂತ್ರಸ್ತರು ಇದ್ದರೂ ಕೂಡ ನಾವು ಸರ್ಕಾರಕ್ಕೆ ಮೊರೆಯನ್ನು ಮುಟ್ಟಿದ್ದೀವಿ. ಆ ಮೊರೆಯ ಮುಖಾನ ಸರ್ಕಾರ ಯಾವುದೇ ಕಡೆ ಆಲಿಸ್ತಾ ಇದ್ದು ಅನೇಕ ರೀತಿಯಲ್ಲಿ ನಾವು ಹೋರಾಟಗಳು ಮಾಡಿದ್ರು ಕೂಡ ನಿಷ್ಪ್ರಯೋಜವಾಗಿದೆ. ಆಮೇಲೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಆ ನೊಂದಂಥ ಸಂತ್ರಸ್ತರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಆಗಿ ಏನೂ ಕೂಡ ರಿಹಾಬಿಲೇಷನ್ನ ಸರ್ಕಾರ ಮಾಡದೇ ಇದ್ದು ಆ ಹೋರಾಟದ ಪ್ರತಿಫಲವಾಗಿ ಬಂದು ಕೂಡ ಇದುವರೆಗೂ ಕೂಡ ನಮಗೇನು ಸರ್ಕಾರ ಕೊಡದೇ ಇದ್ದು ಅಂತ ಪಕ್ಷದಲ್ಲಿ ಮತ್ತೆ ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ 16 ದಿವಸಗಳ ಹೋರಾಟಗಳನ್ನು ಮಾಡಿದ್ವಿ. ಅಲ್ಲೂ ಕೂಡ ಏನು ನಾವು 1989 ದೌರ್ಜನ್ಯ ಕಾಯ್ದೆಗೆ ಒಳಪಟ್ಟಿದ್ರು, ಆ ಒಳಪಟ್ಟಂಥ ಫಲಾನುಭವಿಗಳು ಮತ್ತು ಅವರು ಅವಲಂಬಿತರು ಮತ್ತು ಆ ಸದಸ್ಯರುಗಳಿಗೆ ಕಾನೂನು ಆಗ್ತಿದೆ. ಆ ಕಾನೂನು ಆಗ್ ಪ್ರಕಾರ ನಮಗೆ ಇವ್ರಿಗೆಲ್ಲರಿಗೂ ಕೂಡ ನಮಗೆ ಸೌಲಭ್ಯವನ್ನು ಒದಗಿಸ್ಕೊಡ್ರಿ ಅಂತ ಕೇಳ್ಕೊಂಡ್ವಿ. ಆ ಕೇಳ್ಕೊಂಡಂಥ ಸನ್ನಿವೇಶದಲ್ಲಿ 16 ದಿವಸ ಹೋರಾಟಗಳ ಪ್ರತಿಫಲವಾಗಿ ನಮಗೆ ಸರ್ಕಾರ ಇವರಿಗೆ ಆರ್ಥಿಕ ಸಹಾಯವನ್ನು ಮಾಡಿತು. ಮಾಡಿದ ಮೇಲೆ 15 ದಿವಸ ಅಂತ ಒಂದು ವಾಯ್ದೆ ಕೊಟ್ಟಿತ್ತು. ಆದರೆ ಯಾವುದೇ ಕೂಡ 15 ದಿವಸ ಆದರೂ ಕೂಡ ನಮಗೆ ಯಾವುದೇ ಆರ್ಡರ್ಸ್ ಬರದೇ ಇರೋ ಕಾರಣದಿಂದ ಮತ್ತೆ ಇವತ್ತು ಹೋರಾಟಗಳು ಶುರು ಮಾಡಿದ್ವಿ. ನಾನು ತಿಮ್ಮಪ್ಪ ಕೆ ಅಂತ, ಹೊಸದುರ್ಗ ಟೌನು, ಚಿತ್ರದುರ್ಗ ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಬಹುಜನ ಪರಿವರ್ತನಾ ಚಳವಳಿಯ ಜಿಲ್ಲಾಧ್ಯಕ್ಷರಾಗಿ ಇವತ್ತೇನು ಜಂತಿಕೊಳ್ಳು ಹೊಸದುರ್ಗ ತಾಲೂಕು ಜಂತಿಕೊಳ್ಳು ಸಂತ್ರಸ್ತರ ಏನು ಸರ್ಕಾರದಿಂದ ಮಂಜೂರಾಗಬೇಕಾದಂಥ ಕೆಲವು ಸವಲತ್ತುಗಳು ಮಂಜೂರಾಗದಲ್ಲಿ ಮತ್ತು ಜಿಲ್ಲಾ ಆಡಳಿತ ಮತ್ತು ಆಡಳಿತದ ವೈಫಲ್ಯದಿಂದ ಇವತ್ತು ಅಲ್ಲಲ್ಲೇ ಸ್ಟಕ್ ಆಗಿದ್ದು ಅದನ್ನು ಜಿಲ್ಲಾಡಳಿತವನ್ನು ಕಣ್ತರಿಸಲಿಕ್ಕೆ ಇವತ್ತೇನು
ಹೊಸದುರ್ಗ ತಾಲೂಕು ಕಚೇರಿ ಮುಂದೆ ದಿನಾಂಕ 10/5/2022 ಪ್ರಾರಂಭ ಮಾಡಿ ಧರಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಇವತ್ತಿಗೆ 100 ದಿನ ಆಗಿದೆ. ರಾಜ್ಯ ಸಮಾಜ ಕಲ್ಯಾಣ ಆಯುಕ್ತರಾದ ರಾಕೇಶ್ ಅವರು ಈ ಧರಣಿ ಕಾರ್ಯಕ್ರಮಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟು ಏನು ನಾನು ಇವತ್ತು ಜಿಲ್ಲಾಧಿಕಾರಿಗಳ ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ನಡೆಸಿದೆ. ಇವತ್ತು ಜಿಲ್ಲಾಡಳಿತ ವೈಫಲ್ಯದಿಂದ ಇಲ್ಲಿವರೆಗೂ ಕೂಡ ಮಂದಗತಿಯಲ್ಲಿ ಬಂದು ಈ ಜನರಿಗೆ ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಡಿಯಲ್ಲಿ 1989 ಕಾಯ್ದೆ ಯಥಾವತ್ ಜಾರಿ ಆಗಬೇಕಾಯ್ತು. ಇವತ್ತನ್ನ ಜಾರಿ ಮಾಡಿದಲ್ಲಿ ಇವತ್ತು ಇಲ್ಲಿವರೆಗೂ ಹಾಳಿದಂತ ಸರ್ಕಾರಗಳು ಈ ದಲಿತರ ಹಿಂದೂದವರ ಅಲ್ಪಸಂಖ್ಯಾತರ ಓಟುಗಳನ್ನು ತೆಗೆದುಕೊಂಡು ಯಾರನ್ನು ಕೂಡ ಇವತ್ತು ಸಬಲೀಕರಣ ಮಾಡಿದ ರೀತಿ ಉಪಲ ಮಾಡ್ಕೊಂಬಂದಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಂತೆ ಈ ಗ್ರಾಮದ ಗ್ರಾಮಸ್ಥರು ಕಳೆದ 9 ವರ್ಷಗಳಿಂದ ನಾನಾ ರೀತಿ ನಾನಾ ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪುನರ್ವಸತಿಗೆ ಅವಕಾಶ ಇರುವುದರಿಂದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ನೀಡಬೇಕೆಂಬುದು ಈ ಗ್ರಾಮಸ್ಥರ ಒತ್ತಾಯವಾಗಿದೆ. ನನ್ನ ಹೆಸರು ತಾಯಮ್ಮಂತ ಜಂತಿಗೊಳ್ಳಲು. ನಮ್ಮದು ಹೋರಾಟ ನಿನ್ನ ಮುಗ್ದಿಲ್ಲ, ನಿನ್ನ ಹೋರಾಟ ಮಾಡ್ತಲೇ ಇದ್ದೀವಿ. ನಮ್ಮೂರಾಗ ದನ ಎಲ್ಲ ಕೂಡಿ ಹೊಲ ಮನೆ ಎಲ್ಲ ಮೇಯಿಸಿ ನಮ್ಮನ್ನು ಭಾರಿ ದರೋಡಿ ಮಾಡಿ ನಮ್ಮನ್ನು ಹೊರಗೆ ದೂಕಿದ್ರು. ನಮಗೆ ನಿನ್ನ ಸವಲತ್ತು ಸಿಕ್ಕೇ ಇಲ್ಲ, ನ್ಯಾಯ ಸಿಕ್ಕಿಲ್ಲ, ಸವಲತ್ತುಗಳು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ನಮಗೆ. ನಿನ್ನ ಹೋರಾಟ ನಡೆಸಲೇ ಬರ್ತಾ ಇದ್ದೀವಿ. ಇಂಥ ನಮಗೆ ಎಲ್ಲ ಮಾಡಿಕೊಡ್ಬೇಕು ನೀವು. ನಮಗೆ 5 ಜನ ಮಕ್ಕಳು, ನನಗೆ ಏನು ಇಲ್ಲ, ದಿಕ್ಕು ದರು ಏನೇನು ಇಲ್ಲ, ಹೊಲ ಮನೆ ಏನೇನು ಇಲ್ಲ ನನಗೆ. ನಮಗೆ ನಮಗೇನೇನು ಬೇಕಾದಷ್ಟು ಮಾಡಿಕೊಡ್ಬೇಕು ನೀವು ಸರ್ಕಾರ. ನಮ್ಮೂರಲ್ಲಿ ಭಾಳ ಅನ್ಯಾಯ ಆಗಿದೆ. ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೀವಿ ಹೊರತು ನಾವು ಬಿಡಲ್ಲ. ನಮಗೆ ಒಟ್ಟಿಗೆ ನ್ಯಾಯ ಸಿಗಬೇಕು. ನಮಗೆ ಮನೆ ಬೇಕು, ಜಮೀನು ಬೇಕು, ಹಾಂ, ಲೋನ್ಗಳು ಬೇಕು. ನಮ್ಗೆ ಇದುವರೆಗೂ ಈಗ 9 ವರ್ಷ ಹತ್ರ ನಾವು ಓಡಾಡಕ್ಕೆ ಹಿಡಿದು ನಮಗೇನು ದೊರಕಿದ ಸ ನಮಗಿಷ್ಟ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ಗಂಗಮ್ಮ ಅಂತ ನಮ್ಮದು, ಜಂತಿಕೊಳ್ಳಲು, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಮನೆಗೆ ಕಟ್ಟಿದ್ವಿ ಮನೆಯನ್ನೆಲ್ಲ. ನಮಗೆ ಕಿತ್ತ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ, ಅವತ್ತು ಭಾನುವಾರ ಸ್ವಾತಂತ್ರ್ಯ ದಿನಾಚರಣೆ. ಕಿತ್ತಾಕ ರೂಲ್ಸೇ ಇರಲಿಲ್ಲ ಭಾನುವಾರ, ಅವತ್ತು ಬೇರೆ ಭಾನುವಾರ ದಿವಸ ಕಿತ್ತಾಕ ರೂಲ್ಸ್ ಇಲ್ಲ. ಅವತ್ತು ಭಾನುವಾರ ನಮ್ಮ ಗುಡಿಸ್ಲಲ್ಲಕ್ಕೆ ಹಾಳು ಮಾಡಿ ನಮಗೆ ಭಾರಿ ಅನ್ಯಾಯ ಮಾಡಿದ್ದಾರೆ. ನಮಗೆ ನಾವು ಹತ್ತು 20,000 ರೂಪಾಯಿ ಗಟ್ಟಲೆಯ ನಾವು ಬಡವರು, ಕೂಲಿ ಮಾಡಿದ್ರೂ ನಾವು ಅದನ್ನ ಗುಡಿಸ್ಲು ಕಟ್ಕೊಂಡಿದ್ದೀವಿ. ನಮಗೆಲ್ಲ ಹಾಳು ಮಾಡಿದ್ದಾರೆ. ಅವೆಲ್ಲ ನಮಗೆ ಬೇಕು ನ್ಯಾಯ. ಸರ್ಕಾರ ಸರ್ಕಾರ ನಮಗೆ ನಮಗೆ ಹೊಸ ಮನೆಗಳು ಕಟ್ಟಿಸ್ಕೊಂಡ್ಕೊಡ್ಬೇಕು, ಹೊಲಗಳು ಮಾಡ್ಕೊಂಡ್ಕೊಡ್ಬೇಕು. ನಮ್ಮ ಓದೋಕೆ ನಾವು ನಮ್ಮ ಮಕ್ಕಳಿಗೆ ಓದೋ ಇದಿಲ್ಲ, ನಮಗೆ ಓದೋ ಇದಕ್ಕೆ ಇವೆಲ್ಲ ಕೊಡಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತು. ಒಟ್ಟಾರೆ ಈ ಒಂದು ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಮಿತಿಯ ತಾಲೂಕು ಸಂಚಾಲಕರಾದ ರಾಮಸ್ವಾಮಿ ಜಂತುಕೊಳ್ಳಲು, ಚಿತ್ರದುರ್ಗ ಜಿಲ್ಲೆಯ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಭೋಜನ ಪರಿವರ್ತನಾ ಚಳುವಳಿಯ ಜಿಲ್ಲಾಧ್ಯಕ್ಷರಾದ ತಿಮ್ಮಪ್ಪ ಕೆ, ತಾಯಮ್ಮ, ರತ್ನಮ್ಮ, ಗಂಗಮ್ಮ, ಹೀಗೆ ಅನೇಕ ಜಂತುಕೊಳ್ಳಲು ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸ್ತ್ರೀಯರು ಮತ್ತು ಮಕ್ಕಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.